ಹಳ್ಳಿ ಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದು. ಇದು ಸಪ್ಪು ಸರ್ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಹೇಳ್ತಾರೆ ಮೇಡಮ್? ಬದಗಳೇ ಇಲ್ಲ, ಅದು ಒಂಥರ ಅವರು ದೇವ್ರೇ. ಅವ್ರು ಹೋದ್ರು ಅವ್ರು ಯಾವತ್ತೂ ಅಜರಾಮರ. ಯಾರಾದ್ರೂ ಕೇಳ್ಕೊಂಡು ನಮ್ಮ ಫ್ರೆಂಡ್ನ, ಒಂದು ಓರಿ ಐತೆ ಅಂದರೆ 3 ಗಂಟೆ ರಾತ್ರಿಗೆ ಬೇಕಾದ್ರೆ ಹೋಗ್ತೀನಿ. ಇದು ಡಾಲ್ಮಿ ಕಂಪ್ನಿದು ನಾವು ಇದು ಮಾಡಿಸಿದ್ದೀವಿ ಮೇಡಮ್, ಹೋಮ್ ಥಿಯೇಟರ್. ಇದು ನಾವು ಅವತ್ತು ಮಾಡಿಸಿದ್ದಕ್ಕೂ ಮೇಡಮ್ ಅವತ್ತೇನೇ ಇದು 30 ಚಿಲ್ಲರೆ ಬಿತ್ತು. ನಾನು ಇವತ್ತವರೆಗೂ ಥಿಯೇಟ್ರಿಗೆ ಹೋಗಿ ಪಿಚ್ಚರ್ ಮಾಡಿಲ್ಲ. ಮೇಡಮ್ ನೀವು ನಂಬಲ್ಲ, ನಾನು ಇವತ್ತವರೆಗೂ ಥಿಯೇಟ್ರಿಗೆ ಹೋಗಿ ಪಿಚ್ಚರ್ ನೋಡಿಲ್ಲ. ಆಮೇಲೆ ಒಂದು 3 ಪಿಚ್ಚರ್ ನೋಡಿದ್ದೀನಿ, ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಪಿಚ್ಚರ್, ಆಮೇಲೆ ಇವ್ರದ್ದು ಗಣೇಶ್ ಅವ್ರದ್ದು. ಅದು ಫ್ಯಾಮಿಲಿಯವರು ಒತ್ತಡದಿಂದ ಹೋಗಿ ನೋಡಿದ್ದು. ಇನ್ನು ಒಂದು ರಂಗೀತಾ ರಂಗ, ನಾನು ಲಾಸ್ಟ್ ಮೂವಿ ನಾನು ನೋಡಿರೋದು. ಆಮೇಲೆ ನಾನು ಅಪ್ಪು ಸರ್ ಫಾಲೋವರು ಇತ್ತೀಚೆಗೆ. ಹೆಂಗೆ ಅಂತಂದರೆ ಅವರು ಮಾಡಿರೋ ಕೆಲಸ ನೋಡಿ ನಾನು ಇವತ್ತವರೆಗೂ ನೀವು ನಾನು ಯಾರಾದರೂ ಕೇಳ್ಕೊಂಡು ನಮ್ಮ ಫ್ರೆಂಡ್ನ, ಒಂದು ಓರಿ ಐತೆ ಅಂದರೆ 3 ಗಂಟೆ ರಾತ್ರಿಗೆ ಬೇಕಾದ್ರೆ ಹೋಗ್ತೀನಿ. ಒಂದು ಫಿಲಿಮ್ ರಿಲೀಸ್ ಆಗೈತೆ, ಅದು ರಿಲೀಸ್ಡ್ ದಿನಕ್ಕೇನೇ ಟಿಕೆಟ್ ಕೊಡ್ತೀನೋ, ನಾನು ಹೋಗಿಲ್ಲ. ಇನ್ನು ಕ್ರಿಕೆಟ್ ನೋಡೋಕ್ಕೆ ಹೋಗಿದ್ದೀನಿ, ಫುಟ್ಬಾಲ್ ಇದು ಇದಕ್ಕೆ ಹೋಗಿದ್ದೀನಿ, ಯಾವುದು ಕಬಡ್ಡಿಕ ಪ್ರೊ ಕಬಡ್ಡಿಕ ಅದಕ್ಕೆಲ್ಲ ಹೋಗಿದ್ದೀನಿ. ಫಿಲಿಮ್ಗೆ ಅದೇನೋ ನನಗೆ ಅಷ್ಟಿಲ್ಲ. ಟಿ ವಿನಲ್ಲಿ ಬಂದಾಗ ಕೆಲವೊಂದು ಟೈಮಲ್ಲ ಹಾಡುಗಳು ಕೇಳಿರ್ತೀನಿ, ಓ ಇದಕ್ಕೆ ಇವರೇನ ಇರೋ ಇದಕ್ಕೆ ಅಂತ. ದೇವ್ರೇ ನನಗೆ ಇವತ್ತು ಅಷ್ಟಿಲ್ಲ, ಬಟ್ ಈ ಇವರು ನಮಗೆ ದರ್ಶನ್ ಸರ್ ಅವರು ಇದರಲ್ಲೆಲ್ಲ ಇಷ್ಟ. ನಮ್ಮ ಸ್ನೇಹಿತರೇನೇನು ಓರಿಗಳು ಕೊಟ್ಟವ್ರೆ, ಅದೇ ಯಾರು ನಮಗೆ ಒಳ್ಳೆ ರೀತಿನಲ್ಲಿ ಇದ್ಮೇಲೆ ನಾನು ಅವ್ರ ಫಾಲೋರ್ ಮೇಡಮ್. ಸೂಪರ್ ಸರ್, ಸಪ್ಪು ಸರ್ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಪದಗಳೇ ಇಲ್ಲ, ಅದು ಒಂಥರ ಅವರು ದೇವ್ರೇ. ಅವ್ರು ಮಾಡಿರೋ ಕೆಲಸ ಮಾತಾಡ್ತೈತೆ. ಅವ್ರು ಹೋದ್ರು ಅವ್ರು ಯಾವತ್ತೂ ಅಜರಾಮರ, ಅವ್ರು ತೀರ್ಕೊಂಡವ್ರೆ ಅಂತ ಯಾರೂ ಹೇಳಬಾರ್ದು. ಅವ್ರು ಯಾವತ್ತೂ ನಮ್ಮೊಂದಿಗೆ ಅವರೇ. ಅವರು ಮಾಡಿರೋ ಕೆಲಸದಲ್ಲಿ ಸಾಸಿವೆ ಕಾಳಾದರೂ ನಾವು ಏನಂದರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಬಡವ್ರಕ ಸಹಾಯ ಮಾಡಬೇಕು. ಅಂದರೆ ಯಾರು ನಮ್ಮ ಕೈ ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋರಿಗೆ ಇದು ಅವ್ರು ಹೇಳ್ಕೊಟ್ಟವ್ರೆ. ನಾವು ಅವ್ರು ಅದನ್ನ ಸರ್, ಈ ಸೆಟಪ್ ಆ್ಯಕ್ಚುಲಿ ತುಂಬಾ ಸಖತ್ತಾಗಿದೆ. ನೀವು ಸಿನಿಮಾ ನೋಡೋದೇ ಇಲ್ಲ ಅಂತ ಹೇಳಿದ್ರಿ, ಸಿನಿಮಾ ಫೇವರೂ ಅಲ್ಲ, ಬಟ್ ಈ ಇದನ್ನ ಮಾಡಬೇಕು ಅಂತ ಹೇಗೆ ಇದನ್ನು ಹೇಗೆ ಮಾಡಿದ್ರಿ? ಇವಾಗ ನಾವು ವೆಲ್ ಫರ್ನಿಚರ್ಡ್ ಆಗಿ ವೆಲ್ ಒಂದು ಏನಂತೀರಾ ಅಪ್ಗ್ರೇಡಿಂಗ್ ವರ್ಷನ್ ಮನೆ ಕಟ್ಟಬೇಕು ಅಂತ ನನ್ನ ಕನಸದು. ನಾವು ಒಟ್ಟು ಕುಟುಂಬದಲ್ಲಿದ್ದಾವಾಗ ಆ ರೂಮ್ಸ್ ಚಿಕ್ಕದು, ಬಾಲ್ಕನಿಗಳಿಲ್ಲ, ಆ ಥರದ್ದು ನೋಡಿ ನೋಡಿ ಆಮೇಲೆ ಒಂದು ಮನೆ ಅಂತ ಅಂದಾವಾಗ ಇದು ಬಂತು. ಆಮೇಲೆ ಕಾನ್ಸೆಪ್ಟು ಇದ್ದಿತ್ತು. ನಾನು ಇವತ್ತವರೆಗೂ ನಂಬ್ತಿರಬೇಕು ಇಲ್ಲಿ ಬಂದು ನಾನು ಒಂದು ಫಿಲಮ್ ನೋಡಿಲ್ಲ. ನನಗೆ ಅದು ಆನ್ ಮಾಡೋಕ್ಕೆ ಕೂಡ ನನಗೆ ಬರಲ್ಲ ಅದು. ನಾನು ಎಲ್ಲಿ ಯಾವಾಗಲೂ ಬ್ಯುಸಿ ಇರ್ತೀನಿ. ನಮ್ಮ ತಾಯಿಯವರೇ ಒಂದು 2 ಸಲ ಬಂದು ನೋಡವ್ರೆ. ಇಲ್ಲ ಅದೇ ಅವರು ಲೇಬರ್ ಇರ್ತಾರೆ, ನಮ್ಮ ಅಜ್ಜಿಯವರು ಇವರೆಲ್ಲ ಬಂದಾಗ. ನಾನಂತೂ ಬಂದು ಕೂತು ಒಂದು ಫಿಲಮ್ ನೋಡಿಲ್ಲ. ಬಟ್ ಒಂದು ಮನೆಗೆ ಏನಿರಬೇಕು ಇದು ನಾವು ಅವತ್ತು ಮಾಡಿಸಿದ್ದಕ್ಕು ಮೇಡಮ್ ಅವತ್ತೇನೇ ಇದು 30 ಚಿಲ್ಲರೆ ಬಿತ್ತು. ಇವತ್ತಿನ ಲೆಕ್ಕಕ್ಕೆ ಇನ್ನು ಜಾಸ್ತಿ ತಾನೇ, 2 ವರ್ಷ ಆಯಿತು. ಇವತ್ತು ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಮುಂದಕ್ಕೆ ಇವಾಗ ನಮ್ಮ ಮಕ್ಕಳ ಕಾಲಕ್ಕೆ ಏನು ಕೊರತೆ ಇಲ್ದಿರೋ ಇರಲಿ ಅನ್ನೋದಷ್ಟೇ. ನಾವು ಇದರಲ್ಲಿ ಎಲ್ಲ ಮಾಡಿಸಿದ್ರು ಮೇಡಮ್. ಸೂಪರ್ ಸರ್, ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಸರ್ ಮನೆ ನೋಡಿ ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಜ್ಜಿಗೆ ಕುಡಿಯೋಣ ಅಂತ ಬಂದ್ವಿ, ಬಟ್ ಮನೆ ನೋಡಿದ್ಮೇಲೆ ಇಂಟ್ರೆಸ್ಟಿಂಗ್ ಅಂದರೆ ತುಂಬ ವಿಚಾರಗಳಿದೆ ನಿಮ್ಮ ಮನೆಯಲ್ಲಿ. ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಅದರದೇ ಆದಂಥ ಒಂದಷ್ಟು ವಿಚಾರಗಳಿದೆ. ಪ್ಲಸ್ ತುಂಬ ಖುಷಿ ಆಯಿತು, ಆ್ಯಂಡ್ ಮನೆಗೆ ಏನೇನು ಬೇಕು ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀರಾ. ಇವಾಗ ಹಳ್ಳಿ ಕಾರ್ ಕಡೆ ಹೋಗೋಣ. ಹಳ್ಳಿ ಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದು.